ಮಧ್ಯದಲ್ಲಿರುವ ಘಟನೆಗಳು ಗೊತ್ತಿಲ್ಲ. ಇಲ್ಲಿ ಮತ್ತೆ ಸಮಸ್ಯೆ, ಅದು ಆಚಾರ್ಯರೇ ಪರಿಹಾರ ಮಾಡಿದ್ರಿಂದಾಗಿ ನಮಗೆ ಸುಲಭ. ಆಚಾರ್ಯರಲ್ಲದೇ ಇದ್ರೆ ಒಂದು ಕಡೆ 13,000 ಅಂತಂದ್ರು, ಇನ್ನೊಂದು ಕಡೆ 11,000 ಅಂತಂದ್ರು. ನಿಮಗೆ ಬೇಕಾದಾಗ ಹೇಳ್ತೀನಿ. ಎರಡು ಪ್ರಶ್ನೆ, ಒಂದು 11,000 ಹೇಗೆ ಅಂತ, ಅದನ್ನು ನಾವು ಇವತ್ತಿನವರಿಗೆ ಸುಲಭದಲ್ಲಿ ಅರ್ಥ ಮಾಡಿಸ್ಲಿಕ್ಕಂತೂ ಸಾಧ್ಯ. ಯಾಕೆಂದರೆ ಆ ಕಾಲದ ಜೀವನದ ಕ್ರಮವೇ ಬೇರೆ, ಆ ದೇಹದ ರಚನೆಯೇ ಬೇರೆ, ಮತ್ತು ಆ ಕಾಲದ ಯುಗ ಧರ್ಮಗಳೇ ಬೇರೆ. ಅದರಿಂದಾಗಿ ಆ ಕಾಲಕ್ಕೆ ಯೋಚನೆ ಮಾಡಲಿಕ್ಕೆ ನಾವು ಪೂರ್ವದ ಕಥೆಗಳನ್ನೆಲ್ಲ ತಿಳ್ಕೊಳ್ಳೇಬೇಕಾಗುತ್ತೆ. ಎರಡನೇದು, ಆಚಾರ್ಯರದ ಪರಿಹಾರ ಕೊಟ್ಟರೆ ಏನು ಅಂದರೆ, ಲೆಕ್ಕ ಹಾಕುವಾಗ ವರ್ಷಗಳನ್ನು ಎರಡು ರೀತಿ ಲೆಕ್ಕ ಹಾಕುವುದಿದೆ. ಒಟ್ಟು 5 ರೀತಿ ಇದೆ, ವತ್ಸರ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ, ಸಂವತ್ಸರ ಅಂತ. ಅದರಲ್ಲಿ 11,000 ವರ್ಷವನ್ನು 360 ಗುಣಿಸಿ ನಾವು ಟೋಟಲ್ ಮಾಡಿದರೆ, ಮತ್ತು 13,000 ವರ್ಷವನ್ನು 27 ದಿನಗಳಿಗೆ ಅಂದರೆ 27 ನಕ್ಷತ್ರಗಳು, ನಕ್ಷತ್ರಮಾನ ಅಂತ ಕರೀತಾವೆ ಅದನ್ನು. ಅಂದರೆ ಇವತ್ತು ಅದನ್ನು ಬಳಕೆಯಲ್ಲಿ ನಾವು ಮಾಡೋದು ಬಹಳ ಕಮ್ಮಿ. ಕೆಲವು ಕಡೆ ಇದೆ, ಕೆಲವು ಯಜ್ಞವನ್ನು ಯಾಗದ ಈ ಶ್ರೌತಯಾಗಗಳಿಗಾಗುವಾಗ ಇಂಥದ್ದೇ ನಕ್ಷತ್ರಗಳೇ ಬರಬೇಕು, ಮತ್ತೆ ಮತ್ತೆ ಇನ್ನೊಂದು ನಕ್ಷತ್ರಕ್ಕೆ ಹೋಮ ಮಾಡಬೇಕು ಅಂತಂದಾಗ ಆ ತಿಂಗಳನ್ನು ಆ ನಕ್ಷತ್ರದಲ್ಲಿ ಇಟ್ಟುಕೊಂಡು ಹೋಗುವಂಥದ್ದಿದೆ. ಆಗ 27 ನಕ್ಷತ್ರಗಳಿಗೆ ಒಂದು ತಿಂಗಳು ಅಂತ ತೆಗೆದುಕೊಂಡಾಗ 324 ವರ್ಷ ಆಯಿತು, 324 ದಿನ ಆಯಿತು. 324 × 13,000 ಮತ್ತು 360 × 11,000 ಎರಡು ಒಂದೇ ಮರ್ಜ್ ಮಾಡಿ ನೋಡಿದ್ರೆ ಎರಡು ಅಷ್ಟೇ ಸಂಖ್ಯೆಯಲ್ಲಿ. ಕೆಲವು ಬಿಡಿ ಸಂಖ್ಯೆ ಇದೆ, ಅದು ನಾವು ಸೀತೆಯ ಸಂಬಂಧವನ್ನು ಇಟ್ಟುಕೊಂಡು 700 ವರ್ಷದೇನಾಯಿತು ಅಂತ ಜೋಡಿಸಿಕೊಂಡ್ರೆ ನಮಗೆ ಹೆಚ್ಚು ಕಮ್ಮಿ ಎಲ್ಲೂ ತಪ್ಪಿಲ್ಲದಂತೆ. ಇದನ್ನು ಆಚಾರ್ಯರಲ್ಲದೇ ಇದ್ರೆ ನಾವು ಈ ಅರ್ಥವನ್ನು ಮಾಡಿಕೊಳ್ಳುವುದೇ ಕಷ್ಟ. ಬೇರೆ ಯಾರು ಕೂಡ ಪ್ರಯತ್ನವನ್ನು ಮಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಓದುವಾಗ 11,000, ಇಲ್ಲಿ ಓದುವಾಗ 13,000. ಯಾಕಂದ್ರೆ 11 ಓದುವಾಗ 13 ನೆನಪಿರಲ್ಲ, 13 ಓದುವಾಗ 11 ನೆನಪಿರಲ್ಲ. ಆದರೆ ಮಧ್ವಾಚಾರ್ಯರಿಗೆ ಹಾಗಾಗುದಿಲ್ಲ, ಪಾಪ ಅವರಿಗೆಲ್ಲ ನೆನಪಿದ್ದು ಬಿಡುತ್ತೆ. ಅಲ್ಲಿಗೆ ಅವ್ರಿಗೆ ಸಮಸ್ಯೆ ಕಾಣುತ್ತೆ. ಸಮಸ್ಯೆ ಕಂಡಾಗ ಉತ್ತರ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೂ ನಾವು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ನಮ್ದಡ್ತಾನೆ, ಅದು ಬೇರೆ ಪ್ರಶ್ನೆ. ಆದರೆ ಎಲ್ಲಿಯೂ ಚ್ಯುತಿ ಇಲ್ಲದ ಪರಿಪೂರ್ಣ ರಾಮನ ವ್ಯಕ್ತಿತ್ವ ಹೇಳುವಾಗ ಅವನ ಗುಣ ಮಾತ್ರ ಅಲ್ಲ, ಅವನು ಇದ್ದ ಕಾಲದ ಪ್ರತಿಯೊಂದು ಘಟನೆಯೂ ಕೂಡ ಕರಾರುವಾಕ್ಕಾಗಿ ಅದು ಹೀಗೇ ಇರಬೇಕು ಅಂತ ಅನ್ನೋದನ್ನು ಆಚಾರ್ಯರು ತೋರಿಸಿಕೊಟ್ಟದ್ರಿಂದಾಗಿ ರಾಮನ ಚರಿತ್ರೆ ಅಂತ ಅನ್ನೋದು ನಮ್ಮ ಬದುಕಿನ ಬೇರೆ ಬೇರೆ ಘಟನೆಗಳಿಗೆ ಪೂರಕವಾದ ಒಂದು ಅಂಶವನ್ನು ತೆರೆದಿಡುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ರಾಮಾಯಣದೊಳಗೆ ಪ್ರವೇಶ ಮಾಡಿದರೆ ನಮಗೆ ಬಹಳಷ್ಟು ಸಂಗತಿಗಳು ನಾವು ಅರಗಿಸಿಕೊಳ್ಳಲಿಕ್ಕೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಅಂಶಗಳನ್ನು ಪೂರ್ವ